ಜೊತೆಗೆ ಇನ್ನೊಂದು ಏನಂತಂದ್ರೆ ಶಿವಾಜಿ ಪಾಟೀಲ್ ಅವರು, ಅವ್ರಿಗೆ ಕನ್ನಡ ಬರಂಗಿಲ್ಲ, ನಮಗ್ ಮರಾಠಿ ಬರಂಗಿಲ್ಲ, ಆದ್ರೆ ನೆನಪಲ್ಲಿಟ್ಟುಕೊಳ್ಳಿ ಅವ್ರು ಎಂತ ಅಪರೂಪದ ವ್ಯಕ್ತಿ ಅಂತಂದ್ರೆ. ನಾವು ಹುಕ್ಕೇರಿ ಬೆಳಗಾವಿ ಹುಕ್ಕೇರಿ ಏರಿಯ ಮಟ್ಟಕ್ಕೆ ನಾಲ್ಕೈದು ಬಾರಿ ಬಂದಿದ್ದಾರೆ. ಮಹಾರಾಷ್ಟ್ರದೊಳಗೆ ಒಂದು ದೊಡ್ಡ ಹುದ್ದೆ ಅಂದ್ರೆ ಭಾಜಪ ಮಹಾರಾಷ್ಟ್ರ ಪ್ರದೇಶದ ಕಮಿಟಿಯ ಅಧ್ಯಕ್ಷರು ಶಿವಾಜಿ ಪಾಟೀಲ್ ಅವರು. ಅವರು ಇನ್ನೂ ಆ ಭಾಗದಲ್ಲಿ ಅಪರೂಪವಾದ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ. ಶ್ರೀಮಠದ ಬಗ್ಗೆ ಅವರಿಗೆ ಅಪಾರವಾದ ಗೌರವ ಇದೆ. ಅವರಿಗೆ ಈ ಸರಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಜೊತೆಗೆ ಇನ್ನೂ ಒಂದು ಮುಂದುವರೆದು ಹೇಳಬೇಕು ಅಂತಂದ್ರೆ, ಅವರಿಗೆ ಬಡವರು ಎಲ್ಲಾ ದೀನ ದಲಿತರು ಅಂದ್ರೆ ವಿಶೇಷವಾದ ಆಸಕ್ತಿ. ಅವರಿಗೆ ಭಗವಂತ ಇನ್ನೂ ಒಳ್ಳೆಯದನ್ನ ಮಾಡಲಿ ಅಂತಕ್ಕಂತ ಮಾತನ್ನ ಹೇಳ್ತಾ ರವೀಂದ್ರ ಸುರಗಾಮಿ ಅವರು. ರವೀಂದ್ರ ಸುರಗಾಮಿ ಅವರು ನೀವು ಗೊತ್ತಿರಬೇಕು, ಹುಕ್ಕೇರಿ ಹಿರೇಮಠಕ್ಕೆ ಅವಿನಾಭಾವ ಸಂಬಂಧ. ರವೀಂದ್ರ ಸುರಗಾಮಿ ಇವತ್ತು 110 ಚಲನಚಿತ್ರಗಳಲ್ಲಿ ಹಿನ್ನೆಲೆ ಗಾಯಕರಾಗುವುದರ ಮುಖಾಂತರ ಇಡೀ ಉತ್ತರ ಕರ್ನಾಟಕದ ಒಬ್ಬ ಅಪರೂಪದ ಗಾಯಕ ಇಡೀ ದೇಶ ತುಂಬ ಮಿಂಚ್ತಾ ಇದ್ದಾರೆ. ಅವರಿಗೆ ಈ ಸಾರಿ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ಸಸಿಗೆ ನೀರಿರುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ. ಶ್ರೀಮಠದ ಎಲ್ಲ ಭಕ್ತರು ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನ ಹರಿಸಬೇಕು, ಅಭಿನಂದಿಸಬೇಕು. ಅನೇಕ ಆಚಾರ ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಭಾರತ ದೇಶ ಧಾರ್ಮಿಕ ಭಾವನೆಗಳಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂತ ದೇಶ. ಭಾರತ ದೇಶ ಋಷಿ ಮುನಿ ಮಹಾರಾಜರ ಹಾಕಿಕೊಟ್ಟಂತ ಆಧ್ಯಾತ್ಮ ಸತ್ಸಂಗ ವೇದಾಂತಗಳಲ್ಲಿ ವಿಶ್ವಾಸ ಇಡುವುದ್ರ ಮುಖಾಂತರ ಸಮಾಜ ಸೇವೆ ಧರ್ಮ ಸೇವೆ ಕಾಯಕವೇ ಕೈಲಾಸ ಅನ್ನುವಂಥ ಒಂದು ವ್ಯವಸ್ಥೆಯನ್ನ ಒಳಗೊಂಡಿರತಕ್ಕಂಥ ವಿವಿಧತೆಯಲ್ಲಿ ಏಕತೆ ಹೊಂದಿರತಕ್ಕಂಥ ಯಾವುದಾದ್ರೂ ದೇಶ ಇದ್ರೆ ಅದು ಭಾರತ ದೇಶ ಅನ್ನುವ ಮಾತನ್ನು ನಾವು ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಪಂಚಾಚಾರ್ಯ